ಬೆಂಗಳೂರಿನ ತೊಂಬತ್ತು ಲಕ್ಷ ಮತದಾರರ ಚಿತ್ತ ಯಾರತ್ತ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾವ ಕ್ಷೇತ್ರದಲ್ಲಿ ಎಷ್ಟು ಮತದಾರ ಇದ್ದಾರೆ ದೊಡ್ಡ ಕ್ಷೇತ್ರ ಯಾವುದು ಅತಿ ಚಿಕ್ಕ ಕ್ಷೇತ್ರ ಯಾವುದು ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಆಂಜನಪ್ಪ ಈಗಾಗಲೇ ಚುನಾವಣಾ ಪ್ರಕ್ರಿಯೆಗಳು ಆರಂಭ ಆಗಿದವೆ ಪ್ರತಿಯೊಂದು ಕ್ಷೇತ್ರದ ಮತದಾರರು ಎಷ್ಟಿದ್ದಾರೆ ನಿಮ್ಮ ಹೆಸರು ಆ ಒಂದು ಪಟ್ಟಿಯಲ್ಲಿ ಇದೆಯಾ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯಾ ಅನ್ನೋದನ್ನ ನೀವೀಗ ಚೆಕ್ ಮಾಡ್ಕೊಬಹುದು ಅದೇ ರೀತಿ ಬೆಂಗಳೂರಿನ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಇಪ್ಪತ್ತೈದು ಕ್ಷೇತ್ರಗಳ ಮಹದಾರರ ಪಟ್ಟಿಯನ್ನು ವೋಟರ್ಸ್ ಪಟ್ಟಿಯನ್ನು ಈಗ ಬಿಡುಗಡೆಯಾಗಿದೆ ಯಾವೆಲ್ಲ ಕ್ಷೇತ್ರದಲ್ಲಿ ಎಷ್ಟು ಮತದಾರಿದ್ದಾರೆ ಏನೆಲ್ಲ ಫ್ಯಾಕ್ಟರ್ ಚೇಂಜ್ ಆಗಬಹುದು ಅನ್ನೋ ಒಂದು ಲೆಕ್ಕಾಚಾರ ಈಗ ಇದೆ ಬೆಂಗಳೂರಿನಲ್ಲಿ ಸುಮಾರು ಎಂಬತ್ತು ಸಾವಿರ ಮತದಾರರು ಈಗ ಆ್ಯಡ್ ಆಗಿದ್ದಾರೆ ಈ ಒಂದು ಎಲೆಕ್ಷನ್ಗೋಸ್ಕರ ಸೊ ಹಾಗಾದರೆ ಬೆಂಗಳೂರಿನಲ್ಲಿ ದೊಡ್ಡ ಕ್ಷೇತ್ರ ಯಾವುದು ಯಾವ ಕ್ಷೇತ್ರಗಳ ಒಂದು ಲಿಸ್ಟ್ ಇನ್ನು ರೆಡಿಯಾಗಿಲ್ಲ ಅಂದರೆ ಇನ್ನು ಶಿವಾಜಿನಗರ ಚಿಕ್ಕಪೇಟೆ ಮಹದೇವಪುರ ಈ ಒಂದು ಕ್ಷೇತ್ರಗಳ ಪಟ್ಟಿ ಇನ್ನೂ ಪೂರ್ತಿ ಆಗಿಲ್ಲ ಹೀಗಾಗಿ ಈ ಮೂರೂ ಕ್ಷೇತ್ರಗಳ ಪಟ್ಟಿಯನ್ನು ಹಾಗೆ ಇನ್ನೂ ಬಿಡುಗಡೆ ಮಾಡಿಲ್ಲ ಹಾಗಾಗಿ ಹಾಗೆ ಅದೇ ರೀತಿ ಉಳಿಸ್ಕೊಂಡಿದ್ದಾರೆ ಇನ್ನು ಉಳಿದ ಬೆಂಗಳೂರಿನ ಇಪ್ಪತ್ತೈದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಂಬತ್ತೆರಡು ಲಕ್ಷ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ಎಪ್ಪತ್ತೈದು ವೋಟರ್ಸ್ ಇದ್ದಾರೆ ಇದರಲ್ಲಿ ಪುರುಷರು ನಲವತ್ತೆರಡು ಸಾವಿರದ ಅರವತ್ತು ಸಾರಿ ನಲವತ್ತೆರಡು ಲಕ್ಷದ ಅರವತ್ತೈದು ಸಾವಿರದ ನೂರ ನಲವತ್ತು ಮಂದಿ ಮಹಿಳೆಯರು ಮೂವತ್ತೊಂಬತ್ತು ಲಕ್ಷ ನಲವತ್ತ ಮೂವತ್ತೊಂಬತ್ತು ಲಕ್ಷದ ಅರವತ್ತೆರಡು ಸಾವಿರದ ಏಳ್ನೂರ ಹನ್ನೆರಡು ಮಂದಿ ಇದ್ದಾರೆ ಎಂಬತ್ತು ಸಾವಿರ ಹೊಸ ಗ ಹೊಸ್ದಾಗಿ ಆ್ಯಡ್ ಆಗಿದ್ದಾರೆ ಈ ವರ್ಷ ಎಲೆಕ್ಷನ್ ಎಂಬತ್ತು ಸಾವಿರ ವೋಟರ್ಸ್ ಈ ಸಲ ಆ್ಯಡ್ ಆಗಿದ್ದಾರೆ ಸೊ ಇದು ಬೆಂಗಳೂರಿನ ಇಪ್ಪತ್ತೈದು ವಿಧಾನಸಭಾ ಕ್ಷೇತ್ರಗಳ ಲಿಸ್ಟು ಇನ್ನು ಯಾವ ಕ್ಷೇತ್ರ ಲಿಸ್ಟಪ್ಪ ಇದ್ದಾರೆ ನೋಡೋದಾದರೆ ರಾಜರಾಜೇಶ್ವರ ನಗರ ಆರ್ ಆರ್ ನಗರ ಏನು ಮುನಿರತ್ನ ಮತ್ತು ಕುಸುಮಾ ಅವರ ನಡುವೆ ಪೈಪೋಟಿಗೆ ಕಾರಣ ಆಗಿತ್ತು ಬಹುಶಃ ನೆಕ್ಸ್ಟು ಅವರ ಒಂದು ಪೈಪೋಟಿಗೆ ಕಾರಣ ಆಗುತ್ತೆ ನಾಲ್ಕು ಲಕ್ಷ ಅರವತ್ತೆರಡು ಸಾವಿರ ವೋಟರ್ಸ್ ಇದ್ದಾರೆ ಆರ್ ಆರ್ ನಗರದಲ್ಲಿ ಇನ್ನು ಶಾಂತಿನಗರ ಎರಡು ಲಕ್ಷ ಹನ್ನೆರಡು ಸಾವಿರ ವೋಟರ್ಸ್ ಇದ್ದರೆ ಗಾಂಧಿನಗರದಲ್ಲಿ ಎರಡು ಲಕ್ಷ ಹತ್ತೊಂಬತ್ತು ಸಾವಿರ ವೋಟರ್ಸ್ ಇದ್ದಾರೆ ರಾಜಾಜಿನಗರ ಎರಡು ಲಕ್ಷ ಒಂದು ಸಾವಿರ ವೋಟರ್ಸ್ ಇದ್ದಾರೆ ಚಾಮರಾಜಪೇಟೆಯಲ್ಲಿ ಎರಡು ಲಕ್ಷ ಇಪ್ಪತ್ತು ಸಾವಿರ ವೋಟರ್ಸು ಕೆ ಆರ್ ಪುರಂ ಇದು ಕೂಡ ದೊಡ್ಡದು ನಾಲ್ಕು ಲಕ್ಷ ಎಂಬತ್ತೇಳು ಸಾವಿರ ಐನೂರ ನಲವತ್ತಾರು ವೋಟರ್ಸ್ ಇದ್ದಾರೆ ಪುರಂ ವಿಧಾನಸಭಾ ಕ್ಷೇತ್ರದಲ್ಲಿ ಮಹಾಲಕ್ಷ್ಮಿ ಲೇಔಟ್ ಎರಡು ಲಕ್ಷ ಎಪ್ಪತ್ತೇಳು ಸಾವಿರ ವೋಟರ್ಸ್ ಇದ್ದರೆ ಮಲ್ಲೇಶ್ವರಂನಲ್ಲಿ ಎರಡು ಲಕ್ಷ ಹದಿನಾರು ಸಾವಿರದ ಏಳ್ನೂರ ಎಪ್ಪತ್ನಾಲ್ಕು ವೋಟರ್ಸ್ ಇದ್ದಾರೆ ಹೆಬ್ಬಾಳದಲ್ಲಿ ಎರಡು ಲಕ್ಷ ಅರವತ್ತೊಂಬತ್ತು ಸಾವಿರದ ಆರುನೂರ ಒಂಬತ್ತು ವೋಟರ್ಸ್ ಇದ್ದಾರೆ ಪುಲಕೇಶಿ ನಗರದಲ್ಲಿ ಎರಡು ಲಕ್ಷ ಮೂವತ್ತೆರಡು ಸಾವಿರ ನೂರ ಐವತ್ನಾಲ್ಕು ವೋಟರ್ಸ್ ಇದ್ದಾರೆ ಇನ್ನು ನಗರ ಮೂರು ಲಕ್ಷ ಐವತ್ತೆರಡು ಸಾವಿರದ ಒಂಬೈನೂರ ಎಪ್ಪತ್ತೇಳು ವೋಟರ್ಸ್ ಇದ್ದಾರೆ ಅದೇ ರೀತಿ ಸಿ ವಿ ರಾಮನ್ ನಗರದಲ್ಲಿ ಎರಡು ಲಕ್ಷ ಅರವತ್ತ್ಮೂರು ಸಾವಿರ ಇದ್ದರೆ ಗೋವಿಂದರಾಜ್ ನಗರದಲ್ಲಿ ಎರಡು ಲಕ್ಷ ಎಂಬತ್ತೊಂದು ಸಾವಿರ ವಿಜಯನಗರದಲ್ಲಿ ಎರಡು ಲಕ್ಷ ತೊಂಬತ್ತು ಸಾವಿರ ಬಸವನಗುಡಿಯಲ್ಲಿ ಎರಡು ಲಕ್ಷ ಇಪ್ಪತ್ತೊಂದು ಸಾವಿರ ಪದ್ಮನಾಭ ನಗರದಲ್ಲಿ ಎರಡು ಲಕ್ಷ ಅರವತ್ತೊಂಬತ್ತು ಸಾವಿರ ಬಿ ಟಿ ಎಂ ಲೇಔಟ್ನಲ್ಲಿ ಎರಡು ಲಕ್ಷ ಅರವತ್ತ್ನಾಲ್ಕು ಸಾವಿರ ಜಯನಗರದಲ್ಲಿ ಎರಡು ಲಕ್ಷ ಒಂದು ಸಾವಿರದ ಆರುನೂರ ಇಪ್ಪತ್ತೈದು ವೋಟರ್ಸ್ ಇದ್ದಾರೆ ಇನ್ನು ಬೊಮ್ಮನಹಳ್ಳಿಯಲ್ಲಿ ಅತಿ ದೊಡ್ಡ ಕ್ಷೇತ್ರ ಇದು ಕೂಡ ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರದ ಏಳ್ನೂರ ಐವತ್ತೆರಡು ವೋಟರ್ಸ್ ಇದ್ದಾರೆ ಯಲಹಂಕದಲ್ಲಿ ನಾಲ್ಕು ಲಕ್ಷ ಏಳು ಸಾವಿರದ ಇನ್ನೂರ ಹದಿನೇಳು ವೋಟರ್ಸ್ ಇದ್ದರೆ ಬ್ಯಾಟ್ರಾಯನ್ಪುರದಲ್ಲಿ ನಾಲ್ಕು ಲಕ್ಷ ಅರವತ್ತೊಂಬತ್ತು ಸಾವಿರ ವೋಟರ್ಸ್ ಇದ್ದಾರೆ ಯಶವಂತಪುರದಲ್ಲಿ ಐದು ಲಕ್ಷ ಹದಿನೈದು ಸಾವಿರ ವೋಟರ್ಸ್ ಇದಾರೆ ದಾಸ್ವಾಳಿಯಲ್ಲಿ ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ವೋಟರ್ಸು ಬೆಂಗಳೂರು ದಕ್ಷಿಣ ಇದು ಒಂದು ರೀತಿ ಒಂದು ಲೋಕಸಭಾ ಥರ ಆಗ್ಬಿಟ್ಟಿದೆ ಇದು ಲೋಕಸಭಾ ಕ್ಷೇತ್ರ ಥರ ಆರು ಲಕ್ಷ ಐವತ್ತು ಸಾವಿರದ ಐನೂರ ಮೂವತ್ತೆರಡು ವೋಟರ್ಸ್ ಇದ್ದಾರೆ ಬೆಂಗಳೂರು ದಕ್ಷಿಣದಲ್ಲಿ ಆನೇಕಲ್ನಲ್ಲಿ ಮೂರು ಲಕ್ಷ ಎಪ್ಪತ್ತಾರು ಸಾವಿರದ ನೂರ ಒಂದು ವೋಟರ್ಸ್ ಇದ್ದಾರೆ ಸೊ ಇದು ಇಪ್ಪತ್ತೈದು ವಿಧಾನಸಭಾ ಕ್ಷೇತ್ರಗಳ ಲಿಸ್ಟು ಅತಿ ದೊಡ್ಡ ಕ್ಷೇತ್ರ ಯಾವುದಪ್ಪ ಬೆಂಗಳೂರು ಅಂದರೆ ಬೆಂಗಳೂರು ದಕ್ಷಿಣ ಕ್ಷೇತ್ರ ಆರು ಲಕ್ಷ ಐವತ್ತು ಸಾವಿರದ ಐನೂರ ಮೂವತ್ತೆರಡು ವೋಟರ್ಸ್ ಇದಾರೆ ಆಮೇಲೆ ದಾಸರಳ್ಳಿಯಲ್ಲಿ ಕೂಡ ನಾಲ್ಕು ಲಕ್ಷದ ಅಪ್ರೀಸ್ ಇದ್ದಾರೆ ಯಶವಂತಪುರ ಐದು ಲಕ್ಷ ಇದ್ದಾರೆ ಬ್ಯಾಡ್ರೇನ್ಪುರ ನಾಲ್ಕು ಲಕ್ಷ ಅರವತ್ತೊಂಬತ್ತು ಸಾವಿರ ಯಲಂಕದಲ್ಲಿ ನಾಲ್ಕು ಲಕ್ಷ ಬೊಮ್ಮನಹಳ್ಳಿ ನಾಲ್ಕು ಲಕ್ಷ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಕ್ಷೇತ್ರ ನಾಲ್ಕು ಮತ್ತು ಏಳು ಏಳು ಎಂಟು ಕ್ಷೇತ್ರ ಎಂಟು ಕ್ಷೇತ್ರ ನಾಲ್ಕು ಲಕ್ಷಕ್ಕೂ ಹೆಚ್ಚಿನ ಏನು ವೋಟರ್ಸ್ ಇರ್ತಕ್ಕಂಥ ಕ್ಷೇತ್ರಗಳು ದೊಡ್ಡ ಕ್ಷೇತ್ರಗಳು ಹೇಗೆ ಚುನಾವಣೆ ಮಾಡಬೇಕು ಎರಡು ಕ್ಷೇತ್ರ ಮಾಡ್ಬೋದಾಗಿತ್ತು ಅನ್ನೋ ಒಂದು ಆಲೋಚನೆ ಇತ್ತು ಬಹುಶಃ ಎರಡು ಸಾವಿರದ ಇಪ್ಪತ್ತ ಎಂಟಕ್ಕೆ ಮತ್ತೆ ಕ್ಷೇತ್ರ ಪುರಾಣ ಆಗಬಹುದು ಆವಾಗ ಬೆಂಗಳೂರಿನ ಕ್ಷೇತ್ರಗಳ ಸಂಖ್ಯೆ ಜಾಸ್ತಿ ಆಗ್ಬೋದು ಈಗೇನು ಆರು ಏಳು ಕ್ಷೇತ್ರ ನಾಲ್ಕು ಲಕ್ಷಕ್ಕಿಂತ ಜಾಸ್ತಿ ಇದ್ದಾವೆ ಎರಡು ಕ್ಷೇತ್ರ ಐದು ಐದು ಲಕ್ಷ ಒಂದು ಕ್ಷೇತ್ರ ಆರು ಲಕ್ಷ ಬಹುಶಃ ಈ ಒಂದು ಆರು ಕ್ಷೇತ್ರ ಎರಡು ಸಾವಿರದ ಇಪ್ಪತ್ತ ಎಂಟಕ್ಕೆ ಬಹುಶಃ ಯಾರೇ ಕ್ಷೇತ್ರದಲ್ಲಿ ಹದಿನೈದು ಕ್ಷೇತ್ರ ಆಗಬಹುದು ಬೆಂಗಳೂರಿನ ವಿಧಾನಸಭಾ ಕ್ಷೇತ್ರಗಳ ಸಂಖ್ಯೆ ನಲವತ್ತಕ್ಕೆ ಏರಿಕೆ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಎರಡು ಸಾವಿರದ ಇಪ್ಪತ್ಮೂ ಎಂಟಕ್ಕೆ ಕ್ಷೇತ್ರ ಪುರಾಣ ವಿಂಗಡಣೆ ಆದಮೇಲೆ ಸೊ ಆಗ ನೋಡಿದ್ರೆ ಬೆಂಗಳೂರಲ್ಲಿ ಅತಿ ಕಡಿಮೆ ವೋಟರ್ಸ್ತಕ್ಕಂಥ ಕ್ಷೇತ್ರ ಏನಪ್ಪ ರಾಜಾಜಿನಗರ ಎರಡು ಲಕ್ಷ ಒಂದು ಸಾವಿರದ ಇನ್ನೂರ ಎಂಬತ್ತೇಳು ವೋಟರ್ಸು ಅದು ಬಿಟ್ಟರೆ ಜಯನಗರ ಜೈನಗರದಲ್ಲೂ ಕೂಡ ಎರಡು ಲಕ್ಷ ಒಂದು ಸಾವಿರದ ಆರುನೂರ ಇಪ್ಪತ್ತೈದು ವೋಟರ್ಸ್ ಈ ಅತಿ ಕಡಿಮೆ ವೋಟರ್ಸು ಎರಡು ಲಕ್ಷ ಇದ್ದರೂ ಕೂಡ ಕಮ್ಮಿ ವೋಟರ್ಸ್ ಇರ್ತಕ್ಕಂಥ ಕ್ಷೇತ್ರ ಸೊ ಕಮ್ಮಿ ವೋಟರ್ಸ್ ಇದ್ದರೆ ಯಾರಿಗೆ ಯೂಸ್ ಆಗ್ಬೋದು ಅಭ್ಯರ್ಥಿಗಳು ಸ್ವಲ್ಪ ಪ್ರಚಾರಕ್ಕೆ ಯೂಸ್ ಆಗ್ಬೋದು ಆದರೆ ದೊಡ್ಡ ಕ್ಷೇತ್ರದಲ್ಲಿ ಈ ಬೆಂಗಳೂರಿನ ಹೊರವಲಯ ಏನಿದೆ ಕೆ ಆರ್ ಪುರಮು ಯಶವಂತಪುರ ಆರ್ ಆರ್ ನಗರ ಬ್ಯಾಟ್ರಾಯನ್ಪುರ ಆ ಕಡೆ ಬೊಮ್ಮನಹಳ್ಳಿ ಬೆಂಗಳೂರು ದಕ್ಷಿಣ ಈ ಹೊರವಲಯದ ಕ್ಷೇತ್ರ ಏನಿದ್ದಾವೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ನಾಲ್ಕು ಲಕ್ಷಕ್ಕೂ ಹೆಚ್ಚು ಮತದಾರನ ಹೊಂದಿದ್ದಾರೆ ನೋಡಬೇಕು ಏನಾಗುತ್ತೆ ಇಲ್ಲಿ ಚುನಾವಣೆ ಮಾಡಬೇಕು ಅಂತ ಸದ್ಯಕ್ಕೆ ಇದು ಬೆಂಗಳೂರಿನ ಎಷ್ಟು ವೋಟರ್ಸ್ ಇದ್ದಾರೆ ಬೆಂಗಳೂರಲ್ಲಿ ಅಂತ ಈ ಒಂದು ಇಪ್ಪತ್ತೈದು ಕ್ಷೇತ್ರದಲ್ಲಿ ಎಂಬತ್ತೆರಡು ಲಕ್ಷಕ್ಕೂ ಹೆಚ್ಚು ಹೆಚ್ಚಿನ ಮತದಾರಿದ್ದಾರೆ ಇನ್ನೂ ಒಂದು ಮೂರು ಕ್ಷೇತ್ರಗಳ ಲಿಸ್ಟ್ ಫೈನಲ್ ಆಗಬೇಕು ಸೊ ಚೆಕ್ ಮಾಡ್ಕೊಂಬೋದು ನೀವು ಕೂಡ ವೋಟರ್ ಲಿಸ್ಟಲ್ಲಿ ನಿಮ್ಮ ಹೆಸರಿದೆಯಾ ಇಲ್ವಾ ಇಲ್ಲ ಕೈ ಬಿಟ್ಟಿದ್ದೀರಾ ಈಗಲೇ ನೀವು ಆನ್ಲೈನ್ಗೋಗಿ ಚೆಕ್ ಮಾಡಿದ್ರೆ ಕರ್ನಾಟಕ ವೋಟರ್ ಅಂತ ತೊಡ್ದರೆ ನಿಮ್ಮ ಕ್ಷೇತ್ರ ಆಮೇಲೆ ಯಾವ ಬೂತು ಎಲ್ಲವನ್ನೂ ಕೂಡ ನೋಡ್ಬೋದು ಆನ್ಲೈನಲ್ಲಿ ಸೊ ಇವತ್ತು ಚೆಕ್ ಮಾಡ್ಕೊಳ್ಳಿ ಇದಿಷ್ಟು ಬೆಂಗಳೂರು ವಿಧಾನಸಭಾ ಕ್ಷೇತ್ರದ ಅಂದರೆ ಬೆಂಗಳೂರು ಜಿಲ್ಲೆಯ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳ ಮತದಾರರಿಗೆ ಸಂಬಂಧಪಟ್ಟಂಥ ನ್ಯೂಸು ಎಸ್ ವೀಕ್ಷಕರೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಕರ್ನಾಟಕ ಟಿ ವಿಯನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು